ನರಹಂತಕ ಕಾಡುಗಳ ವೀರಪ್ಪನ ಹರಿಸಿದ ಗುಂಡಿಗೆ ಬಲಿಯಾದ ಪೊಲೀಸರೆಷ್ಟೋ ನಾಗರಿಕರೆಷ್ಟೋ ಆದರೆ ಇಲ್ಲೊಬ್ಬ ಪೊಲೀಸ್ ಅಧಿಕಾರಿ ವೀರಪ್ಪನ ಹರಿಸಿದ ಗುಂಡು ತಲೆಯಲ್ಲೇ ಇದ್ರೂ ಕೂಡ ಇಳಿ ವಯಸ್ಸಿನಲ್ಲೂ ಕೊರೋನಾಗೆ ಅಂಜದೆ ನಿಸ್ವಾರ್ಥ ಸೇವೆ ಸಲ್ಲಿಸ್ತಾ ಇದ್ದಾರೆ ಯಾರಪ್ಪ ಈ ಕೊರೋನಾ ಹೀರೋ ಅಂತೀರಾ ಈ ಸ್ಟೋರಿ ನೋಡಿ ವೀರಪ್ಪನ ಹರಿಸಿದ ಗುಂಡಿಗೆ ಎದೆಯೊಡ್ಡಿದ ಪೊಲೀಸ್ 59ರ ಹರೆಯದಲ್ಲೂ ಕೂಡ ಭತ್ತದ ಉತ್ಸಾಹ ತಲೆಯಲ್ಲಿ ಬುಲೆಟ್ ಇದ್ರೂ ಕರ್ತವ್ಯ ನಿರ್ವಹಣೆ ಹೌದು ಕಾಡುಗಳ ವೀರಪ್ಪನ ಹೆಸರು ಕೇಳಿದ್ರೆ ಚಾಮರಾಜನಗರ ಜಿಲ್ಲೆಯ ಜನ ಒಂದು ಕ್ಷಣ ಬೆಚ್ಚಿ ಬೀಳ್ತಾರೆ ಎಲ್ಲರಲ್ಲೂ ನಡುಕ ಹುಟ್ಟಿಸಿದ ವೀರಪ್ಪನ ಕಾರ್ಯಾಚರಣೆಯಲ್ಲಿ ಪೊಲೀಸರು ನಾಗರಿಕರು ಮೃತಪಟ್ಟಿದ್ದಾರೆ ಹೀಗಿರುವಾಗ ಅವತ್ತು ವೀರಪ್ಪನ ಹಾರಿಸಿದ ಏಳು ಗುಂಡಿಗೂ ಜಗ್ಗದ ಇವರು 59ರ ಇಳಿ ವಯಸ್ಸಲ್ಲೂ ಕೂಡ ಯುವಕರನ್ನ ನಾಚಿಸುವಂತೆ ಕೊರೋನಾ ಹೋರಾಟದಲ್ಲಿ ಲಾಟಿ ಹಿಡಿದು ಕೊರೋನಾ ವಾರಿಯರ್ ಆಗಿ ಸೇವೆ ಸಲ್ಲಿಸುತ್ತಿದ್ದಾರೆ ಅವರೇ ಚಾಮರಾಜನಗರ ಪಟ್ಟಣ ಠಾಣೆಯ ಕ್ರೈಮ್ ಸಬ್ ಇನ್ಸ್ಪೆಕ್ಟರ್ ಸಿದ್ದರಾಜು ನಾಯಕ ವೀರಪ್ಪನ ಹಾರಿಸಿದ ಮೂರು ಗುಂಡುಗಳು ಇಂದಿಗೂ ತಲೆಯೊಳಗಿದ್ರೂ ಕೂಡ ಜೀವವನ್ನ ಲೆಕ್ಕಿಸದೆ ಕರ್ತವ್ಯ ನಿರ್ವಹಿಸುತ್ತಾ ಇದ್ದಾರೆ ಗುಂಡು ಹೊರತೆಗೆದ್ರೆ ಪ್ರಾಣ ಹೋಗುತ್ತೆ ಅಂತ ವೈದ್ಯರು ತಿಳಿಸಿದ್ದರು ಆದರೂ ಮಿರಾಕಲ್ ರೀತಿ ಬದುಕುಳಿದ ಇವರು ಕೊರೋನಾ ಹೋರಾಟದಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ 1985ರಲ್ಲಿ ಸೇವೆಗೆ ಸೇರಿದ ಇವರು 1992 ಆಗಸ್ಟ್ 14ರಂದೇ ವೀರಪ್ಪನಿಂದ ಗುಂಡೇಟು ತಿಂದು ಸಾವು ಬದುಕಿನ ನಡುವೆ ಹೋರಾಡಿ ಸಾವನ್ನ ಗೆದ್ದು ಬಂದಿದ್ದಾರೆ ಅಲ್ಲದೆ ಇವರಿಗೆ 2019ರಲ್ಲಿ ಪಿಎಸ್ಐ ಆಗಿ ಪ್ರಮೋಷನ್ ಕೂಡ ಸಿಕ್ಕಿತು ಇನ್ನು ದಣಿವರಿಯದೆ ಅನಾರೋಗ್ಯದ ನಡುವೆ ಕಾರ್ಯನಿರ್ವಹಿಸುತ್ತಾ ಇದ್ದಾರೆ ನಾನು ಈಗ 1985ರಲ್ಲಿ 100ರಲ್ಲಿ ಅಪಾಯಿಂಟ್ಮೆಂಟ್ ಆಗಿ 100ರಲ್ಲಿ ಕಾನ್ಸ್ಟೇಬಲ್ ಆಗಿ ಕೆಲಸ ಮಾಡ್ತಾ ಇದ್ದೆ ನಂತರ ಹೆಡ್ ಕಾನ್ಸ್ಟೇಬಲ್ ಆಗಿ ಗುಂಡ್ಲುಪೇಟೆ ಬಡದೆ ನಂತರ ನಾನು 92ನೇ ಎಸ್ಪಿಲಿ ವೀರಪ್ಪನ ಕಾರ್ಯಾಚರಣೆಯಲ್ಲಿ ಚಕಮಕಿಯಾಗಿ ನನಗೆ ತಲೆಗೆ ಮೂರು ಗುಂಡು ಬಿದ್ದು ಹಂಗೆ ಇದು ಮೂರು ಗುಂಡು ಹಂಗೆ ಒಳಗಡೆ ಇದೆ ನಾಲ್ಕು ತೆಗೆದಿದ್ದಾರೆ 1992 ಆಗಸ್ಟ್ 14ರ ನನಗೆ ಏಟಾಗಿದ್ದು ಹರಿಕೃಷ್ಣ ಸಕಿಲ ಮೊದಲ ತೀರೋದಲ್ಲ ಅವರು ಗ್ಯಾಂಗಲ್ಲಿ ನಾನು ಕೆಲಸ ಮಾಡ್ತಾ ಇದ್ದು ಚಕಮಕಿಲಿ ಏಟಾಗಿ ನಂಗೆ ತೊಂದರೆ ಆಗಿರೋದು ನಮಗೆ ಇಲಾಖೆಯಿಂದ ನನಗೆ ಟ್ರೀಟ್ಮೆಂಟ್ ಎಲ್ಲ ಕೊಡಿಸಿ ನನಗೆ ಮೂರ್ನಾಲ್ಕು ಸರಿ ಆಸ್ಪತ್ರೆಗೆ ಕಳಿಸಿ ನನಗೆ ಟ್ರೀಟ್ಮೆಂಟ್ ಎಲ್ಲ ಸರ್ಕಾರದಿಂದ ಕೊಡಿಸಿದ್ದಾರೆ ಮತ್ತು ಈಗ ಕೊರೋನಾ ಕರ್ತವ್ಯದಲ್ಲಿ ನಾನು ಶುರುವಾತರಿಂದ ಇಲ್ಲಿವರೆಗೆ ಎಲ್ಲ ಥರದ ಕೊರೋನಾ ಡ್ಯೂಟಿಯಲ್ಲಿ ಎ ಪಿ ಎಂ ಸಿ ಮಾರ್ಕೆಟು ಮತ್ತು ಮಾರ್ಕೆಟು ಮತ್ತು ಬಿ ಇಲ್ಲಿ ದೊಡ್ಡ ಅಂಗಡಿ ಬೀದಿ ಚಿಕ್ಕ ಅಂಗಡಿ ಬೀದಿ ಕಡೆ ಎಲ್ಲ ಗಸ್ತು ಮಾಡಿ ಕೊರೋನಾ ತಡೆಯೋಕ್ಕೆ ಎಲ್ಲ ಕ್ಲೀನಾಗಿ ನಾನು ಕರ್ತವ್ಯನ ನನ್ನ ಸಿಬ್ಬಂದಿಗಳ ಜೊತೆಗೆ ನಾನು ಈಗ ಕೆಲಸ ಮಾಡ್ಕೊಂಡು ಇಲ್ಲಿವರೆಗೂ ಇದ್ದೀನಿ ಯಾವುದೇ ತೊಂದರೆ ಇಲ್ಲದೇ ನಾವು ನಮ್ಮ ಮಹೇಶ ಮತ್ತು ನಾಗಣ್ಣ ಮತ್ತು ಇನ್ನೂ ನನ್ನ ಸಿಬ್ಬಂದಿಗಳ ಜೊತೆಗೆ ಕೆಲಸ ಮಾಡಿ ಕಾರ್ಯನ ಯಶಸ್ವಿಯಾಗಿ ನಾನು ಮಾಡಿದ್ದೀನಿ ಇಲ್ಲಿವರೆಗೆ ಇಳಿ ವಯಸ್ಸಿನಲ್ಲೂ ಕೂಡ ಕೊರೋನಾಗೆ ಅಂಜದೆ ಕುಟುಂಬವನ್ನ ತ್ಯಜಿಸಿ ಎರಡು ತಿಂಗಳಿಂದ ರಜೆ ತೆಗೆದುಕೊಳ್ಳದೆ ಸೇವೆ ಸಲ್ಲಿಸುತ್ತಿರುವ ಸಿದ್ದರಾಜು ನಾಯಕರ ಕಾರ್ಯಕ್ಕೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಇಂತಹ ಅಧಿಕಾರಿಗಳಿಂದ ಇಲಾಖೆಯ ಗೌರವ ಕೂಡ ಹೆಚ್ಚಾಗ್ತಾ ಇರೋ ಮಾತುಗಳನ್ನಾಡಿದ್ದಾರೆ ವೀರಪ್ಪನ್ ಕಾರ್ಯಾಚರಣೆ ವೇಳೆ ಸಾಕಷ್ಟು ಶ್ರಮ ಪಟ್ಟಿದ್ದಾರೆ ವೀರಪ್ಪನ್ ಹೊಡೆದ ಗುಂಡು ಇನ್ನೂ ತಲೆಯಲ್ಲಿದೆ ಆದರೂ ಕೂಡ ಕೊರೋನಾ ಹೆಮ್ಮಾರಿ ಹೆಚ್ಚಾಗ್ತಾ ಇದ್ರು ಒಂದು ದಿನ ರಜೆ ತೆಗೆದುಕೊಳ್ಳದೆ ಅನಾರೋಗ್ಯದ ನಡುವೆ ಯುವಕರನ್ನ ನಾಚಿಸುವ ಹಾಗೆ ಕೆಲಸ ಮಾಡ್ತಿದ್ದಾರೆ ಅಂತಾರೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಚ್ ಡಿ ಆನಂದ್ ಕುಮಾರ್ ನಮ್ಮ ಜಿಲ್ಲೆಯಲ್ಲಿ ಈಗಲೂ ಸಹ ಒಬ್ಬರು ಆ ವೀರಪ್ಪನ ಆಪರೇಷನ್ಸ್ ಅಲ್ಲಿ ಕೆಲಸ ಮಾಡಿದಂತ ಅಧಿಕಾರಿ ನಮ್ಮ ನಿಮ್ಮೆಲ್ಲರ ನಡುವೆ ಇದ್ದಾರೆ ಅವರ ಹೆಸರು ಸಿದ್ದರಾಜ ನಾಯಕ್ ಅಂತ ಹೇಳಿ ಅವರು ವೀರಪ್ಪನ ಆಪರೇಷನ್ಸ್ ಅಲ್ಲಿ ಇದ್ದಂಥವರು ಅವರು ಈಗಲೂ ಸಹ ಅವರ ತಲೆಯ ಭಾಗದಲ್ಲಿ ಆ ವೀರಪ್ಪನ ಆಪರೇಷನ್ಸ್ ಅಲ್ಲಿ ಫೈರಿಂಗ್ನಲ್ಲಿ ಬಂದಂತಹ ಎರಡು ಬುಲೆಟ್ ಚಿಪ್ಸು ತಲೆ ಒಳಗೆ ಅವರಿಗೆ ಇದೆ ಹಂಗಿದ್ರೂ ಸಹ ಆ ವ್ಯಕ್ತಿ ಅತ್ಯಂತ ಆಕ್ಟಿವ್ ಆಗಿ ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದಾರೆ ಯಾವುದೇ ವಿಧವಾದ ರೆಸ್ಟು ಅದು ಇದು ತಗೊಳ್ಳೋದಿಲ್ಲ ಭಾಳ ಯಶಸ್ವಿಯಾಗಿ ಕೆಲಸ ಮಾಡ್ತಾರೆ ಜನರೊಂದಿಗೆ ಒಳ್ಳೆ ಸಂಬಂಧ ಇಟ್ಕೊಂಡಿದ್ದಾರೆ ಅವರು ಆ ಅವರ ಏನೇನು ಪೇಯ್ನ್ಸು ಅದು ಇದು ಏನಿದೆ ಅದೆಲ್ಲನೂ ಬದಿಗೊತ್ತಿ ಈ ಕೋವಿಡ್ ಟೈಮ್ನಲ್ಲೂ ಕೂಡ ಅತ್ಯಂತ ಯಶಸ್ವಿಯಾಗಿ ಕೆಲಸ ನಿರ್ವಹಿಸಿದ್ದಾರೆ ಅವರಿಗೆ ನನ್ನ ಕಡೆಯಿಂದ ವೈಯಕ್ತಿಕವಾಗಿ ಕೂಡ ನಾನು ಅಭಿನಂದನೆ ಸಲ್ಲಿಸೋದಕ್ಕೆ ಬಯಸ್ತೀನಿ
ನರಾಂತಕ ವೀರಪ್ಪನ್ ಆರಿಸಿದ ಗುಂಡುಗಳು ತಲೆಯೊಳಗಿದ್ರೂ ಸಹ ಅದಕ್ಕೆ ತಲೆಯನ್ನು ಕೆಡಿಸಿಕೊಳ್ಳದೆ ತಮ್ಮ 59ನೇ ಇಳಿವಯಸ್ಸಿನಲ್ಲೂ ಕೊರೋನಾ ಹೋರಾಟದಲ್ಲಿ ಲಾಠಿ ಹಿಡಿದು ಕೊರೋನಾ ವಾರಿಯರ್ ಆಗಿ ಕಾರ್ಯನಿರ್ವಹಿಸುತ್ತಿರುವ ಚಾಮರಾಜನಗರ ಕ್ರೈಮ್ ವಿಭಾಗದ ಸಬ್ ಇನ್ಸ್ಪೆಕ್ಟರ್ ಸಿದ್ದರಾಜು ನಾಯಕ್ ಅವರು ಯುವ ಪೊಲೀಸರಿಗೆ ಮಾದರಿಯಾಗಿದ್ದಾರೆ. ಕ್ಯಾಮೆರಾ ಪರ್ಸನ್ ದಿವಾಕರ್ ಜೊತೆ ಸುಂದರ್, ಡೆಮಾಕ್ರೆಟಿಕ್ ಟಿವಿ, ಚಾಮರಾಜನಗರ.